ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ರೈಲಾ ಶುಗರ್ ಸಕ್ಕರೆ ಕಾರ್ಖಾನೆಗೆ ಲಕ್ಕಿಬೈಲ ಗ್ರಾಮದಿಂದ ಅಲ್ಲಿನ ರೈತರೊಬ್ಬರು ಕಳೆದ 2020ರ ಹಂಗಾಮಿನಲ್ಲಿ 7 ಟನ್ 800 ಕೆಜಿ ಸಣ್ಣ ಚಕ್ಕಡಿ ಟಟ್ಟಿನಲ್ಲಿ ಕಬ್ಬನ್ನ ಕಾರ್ಖಾನೆಗೆ ಸಾಗಿಸಿ ದಾಖಲೆ ಮಾಡಿದ್ರು ಆದರೆ ಅವರ ದಾಖಲೆಯನ್ನ ಈ ವರ್ಷ ಬರಸ್ ಕೆಎಚ್ ಗ್ರಾಮದ ವಿಠಲ್ ಘಾಟಗಿ ಅವರು ಮಹೀಂದ್ರಾ ಜಿಓ 24 ಎಚ್ಪಿ ಟ್ರ್ಯಾಕ್ಟರ್ 9 ಟನ್ 896 ಕೆಜಿ ಕಬ್ಬನ್ನ ಕಾನಾಪುರದ ಲೈಲಾ ಶುಗರ್ ಸಕ್ಕರೆ ಕಾರ್ಖಾನೆಗೆ ಸಾಗಿಸಿ ಮಹೀಂದ್ರಾ ಜಿಓ ಟ್ರ್ಯಾಕ್ಟರ್ನ ಡ್ರೈವರ್ ಕಲ್ಮೇಶ್ ಹತ್ತಿಕಟ್ಟಿ ಕಳೆದ ಬಾರಿ ದಾಖಲೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳಲ್ಲಿ 8 ಟನ್ ಮತ್ತು 9 ಟನ್ ಕಬ್ಬು ಹೇರುವುದು ಸರ್ವೇ ಸಾಮಾನ್ಯ ಆದರೆ ಇದೇ ಮೊದಲ ಬಾರಿಗೆ ಸಣ್ಣ ಟ್ರ್ಯಾಕ್ಟರ್ನ ಚಕ್ಕಡಿಯಲ್ಲಿ 9 ಟನ್ 296 ಕೆಜಿ ಅಷ್ಟೊಂದು ಕಬ್ಬನ್ನು ಸಾಗಿಸಿ ಈ ಭಾಗದಲ್ಲಿ ಮೊದಲ ಬಾರಿಗೆ ಮತ್ತೊಂದು ದಾಖಲೆಯನ್ನ ಮಾಡಿದ್ದಾರೆ ಅಂತ ಹೇಳಬಹುದು